ಬೊಮ್ಮಾಯಿ ಬಿಎಸ್ವೈ ಜಂಟಿ ಪ್ರಚಾರದ ಅಬ್ಬರ ಹೇಗಿದೆ ಹಾನಗಲ್ನಲ್ಲಿ ಪ್ರತಿಮಾ ಹಾನಗಲ್ ಉಪಚುನಾವಣಾ ಕಣ ದಿನ ದಿನ ಕಳೆದಂತೆ ಸಾಕಷ್ಟು ರಂಗು ಪಡಿತಾ ಇದೆ ಒಂದು ಕಡೆ ವಾಗ್ಯುದ್ಧ ಒಂದು ಕಡೆ ಸರ್ಕಾರದ ಸಾಧನೆಗಳು ವಿಫಲತೆಗಳ ಚರ್ಚೆಗಳ ಮಧ್ಯದಲ್ಲಿ ಇವತ್ತು ಬಿಎಸ್ ಯಡಿಯೂರಪ್ಪ ಹಾನಗಲ್ ಉಪಚುನಾವಣಾ ಕಣಕ್ಕೆ ಎಂಟ್ರಿ ಆಗಿದ್ದಾರೆ ಬಿಎಸ್ ಯಡಿಯೂರಪ್ಪನವರ ಜೊತೆ ಸಿಎಂ ಬೊಮ್ಮಾಯಿ ಜಂಟಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಈಗ ಆಲ್ರೆಡಿ ಹಾನಗಲ್ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತ ಬಮ್ಮನಹಳ್ಳಿ ಎಂಬುವಂತ ಒಂದು ಗ್ರಾಮದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಬಸವರಾಜ ಬೊಮ್ಮಾಯಿ ಮತ್ತೆ ಬಿಎಸ್ ಯಡಿಯೂರಪ್ಪ ರೆಡಿ ಆಗಿದ್ದಾರೆ ಇಬ್ಬರು ನಾಯಕರ ಪ್ರಚಾರ ಮತ್ತೆ ಅಬ್ಬರದ ಭರಾಟೆ ನೋಡಲಿಕ್ಕೆ ಮತ್ತೆ ಅವರ ಭಾಷಣವನ್ನ ಕೇಳಲಿಕ್ಕೆ ಸಾವಿರಾರು ಜನ ಮುಗಿಬಿದ್ದಿದ್ದಾರೆ ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಮಾನೆ ಆಪತ್ ಬಂಧವ ಮಾನೆ ಅನ್ನುವಂತ ಒಂದು ಹೆಸರನ್ನ ಇಟ್ಟುಕೊಂಡು ಏನು ಅಬ್ಬರದ ಪ್ರಚಾರ ಮಾಡ್ತಾ ಇದ್ರು ಅದರ ವಿರುದ್ಧವಾಗಿ ನಾವು ಏನ್ ಕಡಿಮೆ ಇಲ್ಲ ನಾವು ಕೂಡ ಚುನಾವಣಾ ರಣಕಣವನ್ನ ಪ್ರತಿನಿತ್ಯ ಬದಲಾಯಿಸುವಂತ ಸಾಮರ್ಥ್ಯವನ್ನು ಹೊಂದಿದ್ದೀವಿ ಅನ್ನುವಂತ ಸಂದೇಶವನ್ನ ಕಾಂಗ್ರೆಸ್ ನಾಯಕರಿಗೆ ಕೊಡಬೇಕು ಅನ್ನುವಂತ ನಿಟ್ಟಲ್ಲಿ ಇಬ್ಬರು ನಾಯಕರು ಇವತ್ತು ಜಂಟಿ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ ಹತ್ತೂವರೆ ಹನ್ನೊಂದು ಗಂಟೆಗೆ ಅವರು ಪ್ರಚಾರ ಸಭೆಗೆ ಬರಬೇಕಿತ್ತು ಅದಕ್ಕಿಂತ ಮುಂಚೆ ಬಮ್ಮನಹಳ್ಳಿಯಲ್ಲಿ ಇರುವಂತಹ ವಿರಕ್ತ ಮಠಕ್ಕೆ ಭೇಟಿ ಕೊಟ್ಟು ಅಲ್ಲಿಯ ಪೂಜ್ಯರ ಆಶೀರ್ವಾದವನ್ನು ಪಡೆದು ಬಸವರಾಜ ಬೊಮ್ಮಾಯಿ ಮತ್ತೆ ಬಿಎಸ್ ಯಡಿಯೂರಪ್ಪ ಇಬ್ಬರು ಈಗ ಪ್ರಚಾರ ಸಭೆಗೆ ಆಗಮಿಸಿದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಿಎಸ್ ಯಡಿಯೂರಪ್ಪ ಹಾನಗಲ್ ಕ್ಷೇತ್ರದ ಮತದಾರರನ್ನು ಉದ್ದೇಶಿ ಭಾಷಣ ಮಾಡಲಿದ್ದಾರೆ ಲಿಂಗಾಯತ ನಾಯಕರಾಗಿರುವಂತಹ ಬಿಎಸ್ ಯಡಿಯೂರಪ್ಪ ಮಾತನಾಡಿದ್ರೆ ಲಿಂಗಾಯತ್ ಓಟ್ಗಳು ಎಲ್ಲೂ ಕೂಡ ಕದಲಲ್ಲ ಅನ್ನುವಂತ ಆತ್ಮವಿಶ್ವಾಸ ಬಿಜೆಪಿಗೆ ಇರೋದ್ರಿಂದ ಬೊಮ್ಮಾಯಿಯವರ ಜೊತೆ ಬಿಎಸ್ ಯಡಿಯೂರಪ್ಪನವರನ್ನು ಕೂಡ ಕರೆಸಿ ಇಲ್ಲಿ ದೊಡ್ಡ ಮಟ್ಟದ ಅಬ್ಬರದ ಪ್ರಚಾರವನ್ನ ಬಿಜೆಪಿ ಹಮ್ಮಿಕೊಂಡಿದೆ ಪ್ರತಿಮಾ ಈ ಜಂಟಿ ಪ್ರಚಾರ ಎಲ್ಲೆಲ್ಲಿ ನಡೆಯಲಿದೆ ಪವನ್ ಯಾವ ರೀತಿಯ ಪ್ಲಾನಿಂಗ್ ಆಗಿದೆ ಪ್ರತಿಮಾ ಒಟ್ಟು ಎರಡು ದಿನಗಳ ಕಾಲ ಬಿಎಸ್ ಯಡಿಯೂರಪ್ಪ ಇಲ್ಲಿನ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರವನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಈಗ ಬೊಮ್ಮನಹಳ್ಳಿ ನಡೆಯುತ್ತೆ ಇನ್ನೊಂದು ಕಡೆ ಬೆಳಗಾಲ್ಪೇಟೆ ಅಂತ ಇದೆ ಮತ್ತೆ ಅಕ್ಕಿಆಲೂರು ಗ್ರಾಮದಲ್ಲಿ ಅಂದ್ರೆ ಇವು ಹಾನಗಲ್ ಕ್ಷೇತ್ರದ ಪ್ರಮುಖ ಗ್ರಾಮಗಳಾಗುತ್ತೆ ಹೋಬಳಿಗಳಾಗುತ್ತೆ ಶಕ್ತಿ ಕೇಂದ್ರಗಳ ಜಿಲ್ಲಾ ಪಂಚಾಯತಿ ಕ್ಷೇತ್ರಗಳಾಗುತ್ತೆ ಇಲ್ಲಿ ಬಂದು ಚುನಾವಣಾ ಪ್ರಚಾರ ಸಾರ್ವಜನಿಕ ಸಭೆ ಉದ್ದೇಶಿಸಿ ಬಿಎಸ್ ಯಡಿಯೂರಪ್ಪ ಮಾತನಾಡ್ತಾ ಇದ್ದಾರೆ ಇನ್ನು ನಾಳೆನೂ ಕೂಡ ಮೂರು ಪ್ರಮುಖವಾದಂತಹ ಸ್ಥಳಗಳಲ್ಲಿ ಬೃಹತ್ ಸಾರ್ವಜನಿಕ ಸಮಾವೇಶಗಳನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತಿಮಾ ಒಟ್ಟಾರೆ ಒಂದು ಸುಮಾರು ಆರು ಬೃಹತ್ ಸಾರ್ವಜನಿಕ ಸಮಾವೇಶಗಳಲ್ಲಿ ಬಿಎಸ್ ಯಡಿಯೂರಪ್ಪ ಬೊಮ್ಮಾಯಿ ಜಂಟಿ ಪ್ರಚಾರ ಮಾಡ್ತಾ ಇದ್ದಾರೆ ಪ್ರತಿಮಾ ಥ್ಯಾಂಕ್ ಯು ಭವಂತ ಬಲ್ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್